ಮಾರ್ಚ್ 4ನೇ ತಾರೀಕು ಎಲ್ಲೋ ಬೋರ್ಡ್ ಎಲ್ಲ ಕಡೆ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ. ತುಂಬ ಖುಷಿ ಆಗ್ತಿರೋದೇನು ಅಂದರೆ, ಎಲ್ಲ ನಾವೆಲ್ಲೆಲ್ಲಿ ಮೀಟ್ ಮಾಡ್ಕೊಂಬಂದಿದ್ವಿ ಆ ಅಭಿಮಾನಿಗಳು ಎಲ್ಲರೂ ಕೊಡ್ತಿರೋವಂಥ ರೆಸ್ಪಾನ್ಸು, ಅದು ಸುದೀಪ್ ಅಣ್ಣನ ಫ್ಯಾನ್ಸ್ ಆಗಿರ್ಬೋದು, ಚಾಲಕ ಬಂಧು ಮಿತ್ರರಾಗಿರ್ಬೋದು, ನಮ್ಮ ಮಾವ ಕೆ ಶಿವರಾಮ್ ಅವರ ಅಭಿಮಾನಿಗಳು, ಛಲವಾದಿಗಳು, ಸಿನಿಮಾ ಅಭಿಮಾನಿಗಳು, ನನ್ನ ಸ್ನೇಹಿತರು ಎಲ್ಲ ಸೇರಿಕೊಂಡು ಒಂದು ಒಳ್ಳೆ ರೆಸ್ಪಾನ್ಸ್ನ ಕೊಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಫಸ್ಟ್ ಖುಷಿ ಇದೆ. ಆ್ಯಂಡ್ ನಾವು ಕೂಡ ಕುತೂಹಲದಿಂದ ನಾಳೆ ಜನ ಹೇಗೆ ರಿಸೀವ್ ಮಾಡ್ತಾರೆ ಅನ್ನೋದನ್ನು ಕಾಯ್ತಾ ಇದ್ದೀವಿ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನನಗೆ ಮತ್ತು ನಮ್ಮ ನಿರ್ದೇಶಕರಿಗೆ ತುಂಬ ಬೇಜಾರಾಗಿರೋ ವಿಚಾರ ಏನು ಅಂದರೆ, ಸೆನ್ಸಾರ್ ಮಂಡಳಿಯಿಂದ ಅಂದರೆ ಇಡೀ ಸಿನಿಮಾ ಮಾಡಬೇಕಾದ್ರೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ, ಮಾಧ್ಯಮದವ್ರು ಸಪೋರ್ಟ್ ಮಾಡ್ತಾರೆ, ಇನ್ನೊಬ್ಬರು ಸಪೋರ್ಟ್ ಮಾಡ್ತಾರೆ, ಅಥವಾ ಏನಾದ್ರು ಸಮಸ್ಯೆ ಇದ್ದಾಗ ಅಟ್ಲೀಸ್ಟ್ ಬಂದು ಎದುರು ಬಂದು ಮಾತಾಡೋವಂಥ ಒಂದು ಕಾನ್ವರ್ಸೇಷನ್ ಡಿಬೇಟ್ ಅಟ್ಲೀಸ್ಟ್ ಆಗುತ್ತೆ. ಈ ಸಮಸ್ಯೆ ಇದೆ, ಇದ್ಯಾಕೆ ಹಿಂಗೆ, ಇದ್ಯಾಕೆ ಹಿಂಗೆ ಅಂತ ನೀವು ಕೇಳ್ತೀರ, ಅದಕ್ಕೆ ನಾವು ಉತ್ತರ ಕೊಡ್ತೀವಿ. ಬಟ್ ಸೆನ್ಸಾರ್ ಮಂಡಳಿಯಿಂದ ನಮಗೆ ಸಮಸ್ಯೆ ಆಗಿರೋದೇನು ಅಂದರೆ, ಈ ಸಿನಿಮಾ ಅಂತಲ್ಲ ನಾನು ಮಾಡ್ಕೊಂಬಂದಿರೋ ಅಷ್ಟು ಸಿನಿಮಾದಲ್ಲಿ ಅಲ್ಲಿ ಒಂದು ಡಿಸ್ಕಷನ್ ಅನ್ನೋದೇ ನಡೆಯಲ್ಲ. ನಾನು ಕೊಟ್ಟಿದ್ದೆ ಫೈನಲ್ ತೀರ್ಪು ಅನ್ನೋ ಥರ ಅಂದರೆ, ಎರಡು ಅಡ್ವೊಕೇಟ್ ಇರ್ತಾರೆ, ಒಬ್ಬ ಜಡ್ಜ್ ಇರ್ತಾನೆ, ಒಬ್ಬ ಪರ ಮಾತಾಡ್ತಾನೆ, ಒಬ್ಬ ವಿರೋಧ ಮಾತಾಡ್ತಾನೆ. ಜಡ್ಜು ಅದನ್ನು ನೋಡಿ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದನ್ನು ಡಿಸೈಡ್ ಮಾಡ್ತಾರೆ. ಬಟ್ ಇಲ್ಲಿ ಅಡ್ವೊಕೇಟ್ನ ಇಡಕ್ಕೆ ಬಿಡಲ್ಲ, ಏಕ್ದಮ್ ಜಡ್ಜ್ ಇರ್ತಾರೆ, ಅವ್ರೇನು ಹೇಳ್ತಾರೋ ಅದೇ ಸತ್ಯ ಆಗುತ್ತೆ, ಅವ್ರೇನು ಹೇಳ್ತಾರೋ ಅದೇ ಫೈನಲ್ ಆಗುತ್ತೆ. ಸೊ ಆ ಥರದ ವಿಚಾರದಲ್ಲಿ ನಮಗೆ ತುಂಬ ಬೇಜಾರಾಗಿರೋದು ವಿಚಾರ ಏನು ಅಂದರೆ, ಸಿನಿಮಾದ ಕ್ಲೈಮ್ಯಾಕ್ಸ್ನಲ್ಲಿ ಸುಮಾರು ಒಂದು 5-10 ಸೆಕೆಂಡ್ ಒಂದು ಶಾರ್ಟ್ ಬರುತ್ತೆ, ವೆರಿ ವೆರಿ ಇಂಪಾರ್ಟೆಂಟ್ ಶಾರ್ಟು, ಹೀರೋಯಿಸಮ್ನ ಲಿಫ್ಟ್ ಮಾಡುವಂಥ ಶಾರ್ಟ್ ಅದು. ಆ ಶಾರ್ಟಲ್ಲಿ ಹೆಂಗೆ ಅಂದರೆ, ಅದನ್ನು ನಾನು ಒಂದು ಫ್ಲ್ಯಾಗ್ನ ಇಟ್ಕೊಂಡು ಒಂದು ಘೋಷಣೆ ಕೂಗ್ತಿರೋದಾಗಲಿ, ಅಥವಾ ಇನ್ನೊಂದು ಯಾವುದೋ ಸಮುದಾಯನ ಧರ್ಮದ ನಾನು ಕೀಳ್ಮಟ್ಟದಲ್ಲಿ ಮಾತಾಡೋದಾಗಲಿ, ಆ ಥರದ್ದು ಯಾವುದೇ ಒಂದು ಸಂದರ್ಭ ಇಲ್ಲ. ಒಂದು ಲಾರಿ ಇರುತ್ತೆ, ಅದನ್ನು ನೀವೆಲ್ಲರೂ ಟ್ರೈಲರಲ್ಲಿ ಕೂಡ ನೋಡಿದ್ದೀರ, ಒಂದು ಲಾರಿ ಇರುತ್ತೆ, ಅದಕ್ಕೆ ಜೈ ಶ್ರೀರಾಮ್ ಫ್ಲ್ಯಾಗ್ನ ಕಟ್ಟಿರ್ತಾರೆ. ಎಷ್ಟೊಂದು ಜನ ಕ್ಯಾಬ್ ಡ್ರೈವರ್ಸು ಆಂಜನೇಯನ ಫೋಟೋ ಹಾಕ್ಕೊಂಡಿರ್ತಾರೆ, ಇನ್ನೊಂದು ಯಾರೋ ಜೈ ಶ್ರೀರಾಮ್ ಫ್ಲ್ಯಾಗ್ ಕಟ್ಟಿರ್ತಾರೆ, ಮತ್ತೊಬ್ಬರು ಯಾರೋ ಅವ್ರ ಧರ್ಮದ ಫ್ಲ್ಯಾಗ್ನ ಕಟ್ಟಿರ್ತಾರೆ. ಆ ಥರದ ಒಂದು ಲಾರಿನಲ್ಲಿ ಜೈ ಶ್ರೀರಾಮನ ಫ್ಲ್ಯಾಗ್ನ ಕಟ್ಟಿರ್ತಾರೆ. ಆ ಲಾರಿಗೆ ನಾನು ಹತ್ಕೋತೀನಿ, ಯಾಕೆಂದರೆ ನಾನು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಬೇಕಾಗತ್ತೆ. ಆ ಜೈ ಶ್ರೀರಾಮ್ ಫ್ಲ್ಯಾಗ್ನ ಬ್ಲರ್ ಕೊಟ್ಟಿದ್ದಾರೆ. ಈ ಜೈ ಶ್ರೀರಾಮ್ ಫ್ಲ್ಯಾಗ್ ಯಾಕೆ ಬ್ಲರ್ ಆಯಿತು, ಯಾಕೆ ಬ್ಲರ್ ಕೊಟ್ಟರು ಅನ್ನೋ ಪ್ರಶ್ನೆನ ಕೇಳಿದಾಗ, ನೀವೇನು ಒಂದು ವರ್ಗಕ್ಕೆ ಸಿನಿಮಾ ಮಾಡಿದ್ದೀರಾ, ನೀವೇನು ಒಂದು ಧರ್ಮದವ್ರಿಗೆ ಸಿನಿಮಾ ಮಾಡಿದ್ದೀರಾ ಅನ್ನೋ ಒಂದು ವಾಪಸ್ ಕೌಂಟರ್ ಕ್ವಶನ್ನ ನಮಗೆ ಕೇಳ್ತಾರೆ. ಅಫ್ಕೋರ್ಸ್ ಸಿನಿಮಾ ಜಗತ್ತಿನಲ್ಲಿ ಯಾವುದೇ ಧರ್ಮ ಇಲ್ಲ, ಯಾವುದೇ ಕುಲ ಇಲ್ಲ, ಯಾವುದೇ ಜಾತಿ ಇಲ್ಲ. ಯಾಕೆಂದರೆ ನಮ್ಮ ನಿರ್ದೇಶಕರು ಯಾವ ಜಾತಿ ಅಂತ ನನಗೆ ಗೊತ್ತಿಲ್ಲ, ನನ್ನ ಜಾತಿ ಯಾವುದು ಅಂತ ಅವ್ರಿಗೆ ಗೊತ್ತಿಲ್ಲ. ಈ ಥರ ಎಲ್ಲ ಧರ್ಮದವರು ಸ್ಕೂಲ್ನಲ್ಲಿ ಧರ್ಮ ಇದೆ, ಜಾತಿ ಇದೆ. ಅಡ್ಮಿಷನ್ ಬಂದಾಗ ಯಾವ ಕಾಸ್ಟ್ ಅಂತ ಕೇಳ್ತಾರೆ, ಯಾವ ರಿಲಿಜನ್ ಅಂತ ಕೇಳ್ತಾರೆ. ನೀವೊಂದು ಪಾಸ್ಪೋರ್ಟ್ನ ಫಿಲ್ ಮಾಡ್ಬೇಕಾದ್ರೆ ಯಾವ ರಿಲಿಜನ್ ಅಂತ ಕೇಳ್ತಾರೆ. ನೀವೊಂದು ಜಾಬ್ ಅಪ್ಲಿಕೇಶನಲ್ಲಿ ಇರುತ್ತೆ. ಬಟ್ ಸಿನಿಮಾ ಜಗತ್ತಿನಲ್ಲಿ ಇಲ್ಲೆಲ್ಲಿರೋ ಒಂದೇ ಒಂದು ಇದು ಅಂದರೆ, ಇಲ್ಲಿ ಜಾತಿ ಕೇಳಲ್ಲ, ಧರ್ಮ ಕೇಳಲ್ಲ, ನಿಮ್ಮ ಟ್ಯಾಲೆಂಟ್ನ ಕೇಳ್ತಾರೆ, ನೀವೇನು ಈ ಸಿನಿಮಾಗೆ ಕೊಡ್ಬೋದು ಅನ್ನೋದನ್ನ ಕೇಳ್ತಾರೆ. ಅನ್ಫಾರ್ಚುನೇಟ್ಲಿ ಇವತ್ತು ನಮ್ಮ ಸಿನಿಮಾದಲ್ಲಿ ನೀವೇನು ಒಂದು ವರ್ಗಕ್ಕೆ ಸಿನಿಮಾ ಮಾಡಿದಿರೋ ಅನ್ನೋ ಕ್ವಶನ್ನ ಕೇಳಿ ನಮಗೂ ತುಂಬ ಬೇಸರ ಮೂಡಿಸಿದ್ದಾರೆ. ಯಾಕಂಗೆ ಕೇಳಿದ್ರು ಅಂತ ಗೊತ್ತಿಲ್ಲ. ಯಾಕೆಂದರೆ ನನ್ನ ಸಿನಿಮಾದಲ್ಲಿ ನನ್ನ ಪಾತ್ರದ ಹೆಸರು ಕಿರಣ್ ಅಂತ. ಕಿರಣ್ ಅನ್ನೋನು ಅಫ್ಕೋರ್ಸ್ ಹಿಂದೂ ಧರ್ಮದವನಾಗಿರ್ತಾನೆ. ನೆಕ್ಸ್ಟ್ ಯಾವುದೋ ಒಂದು ಸಿನಿಮಾದಲ್ಲಿ ನಾನು ಮುಸ್ಲಿಂ ಪಾತ್ರ ಮಾಡ್ತೀನಿ, ಅಲ್ಲಿ ನನ್ನ ಹೆಸರು ಇನ್ನೊಂದು ಯಾವುದೋ ಮುಸ್ಲಿಂ ಧರ್ಮದ ಪಾತ್ರ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ನವೀಲಾದವರು ಅಂತ ನಾನು 2011 ಒಂದು ಸ್ಪ್ಯಾನಿಷ್ ಫಿಲ್ಮ್ ಫೆಸ್ಟಿವಲ್ಗೆ ಅಂತ ಒಂದು ಸಿನಿಮಾ ಮಾಡಿದ್ವಿ. ನಾನು ನಿಮ್ಮೆಲ್ಲರಿಗೂ ಹೇಳಿದ್ದೀನಿ, ಅಪ್ಪು ಸರ್ ಫೋನ್ ಮಾಡಿ ಆ ಸಿನಿಮಾ ಬಗ್ಗೆ ಮಾತಾಡಿ ನನಗೆ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೀರಾ ಅಂತ ಕೂಡ ಹೇಳಿದ್ರು. ಆ ಸಿನಿಮಾನ ನಿರ್ದೇಶನ ಮಾಡಿದವರು BM ಗಿರಿರಾಜ್ ಅಂತ. ಸಾಕಷ್ಟು ಸಿನಿಮಾಗಳನ್ನ ನಿರ್ದೇಶನ ಮಾಡಿದ್ದಾರೆ, ಜಟ್ಟ ಈ ಥರದ್ದು ಒಳ್ಳೊಳ್ಳೆ ಸಿನಿಮಾಗಳು. ಆ ಸಿನಿಮಾದಲ್ಲಿ ನನ್ನ ಪಾತ್ರ ಒಬ್ಬ ಮುಸಲ್ಮಾನ್ನ ಪಾತ್ರ, ಇಡೀ ಸಿನಿಮಾ ಒಬ್ಬ ಮುಸಲ್ಮಾನ. ಸೊ ಅದೇ ಅಕಸ್ಮಾತ್ ಇವತ್ತು ಮಾಡಿದಿದ್ರೆ ಹಂಗಂದ್ರೆ ನನ್ನ ಇಡೀ ಮುಖ ಬ್ಲರ್ ಮಾಡಿದವರ ಇಡೀ ಸಿನಿಮಾನ. ಒಂದು ಸಮುದಾಯಕ್ಕೆ ಒಂದು ವರ್ಗಕ್ಕೆ ಸಿನಿಮಾ ಮಾಡಿದ್ದೀರಾ ಅಂತ. ಯಾಕೆ ಬ್ಲರ್ ಕೊಟ್ಟಿದ್ದಾರೆ ಅಂತ ಕೇಳೋಕ್ಕೆ ಹೋದಾಗ, ಜಾಸ್ತಿ ಮಾತಾಡಬಿಡಿ, ಮಾತಾಡಿದ್ರೆ ಸೆನ್ಸಾರೇ ಮಾಡಲ್ಲ ಅಂತ ಹೆದರಿಸ್ತಾರೆ. ಇನ್ನೊಂದೇನೋ ವಾಪಸ್ ಸಮಜಾಯಿಸಿ ಕೊಡೋಕೆ ಹೋದರೆ, ನೀವೇನು ಒಂದು ವರ್ಗಕ್ಕೆ ಸಿನಿಮಾ ಮಾಡಿದ್ದೀರಾ ಅಂತ ಕೇಳ್ತಾರೆ, ನೀವೇನು ಒಂದು ಧರ್ಮಕ್ಕೆ ಸಿನಿಮಾ ಮಾಡಿದ್ದೀರಾ ಅಂತ ಕೇಳ್ತಾರೆ. ಜೈ ಶ್ರೀರಾಮ್ ಫ್ಲ್ಯಾಗನ್ನು ಇಟ್ಕೊಂಡು ಇನ್ನೊಂದು ಧರ್ಮದ ಫ್ಲ್ಯಾಗನ್ನು ಸುಟಾಕೋದು ಅಥವಾ ಹರಿದಾಕೋದು ಅಥವಾ ಇದು ಮೇಲು ಅದು ಕೀಳು ಅಂತ ಹೇಳೋದಾದರೆ ತಪ್ಪಾಗುತ್ತೆ. ನಾವು ಯಾವುದೇ ರೀತಿ ಘೋಷಣೆ ಕೂಗಿಲ್ಲ, ಯಾವುದೇ ರೀತಿ ಇನ್ನೊಂದು ಮಾಡಿಲ್ಲ. ಒಂದು ಲಾರಿನಲ್ಲಿ ಒಂದು ಜೈ ಶ್ರೀರಾಮ್ ಫ್ಲ್ಯಾಗ್ ಇರುತ್ತೆ, ಆ ಲಾರಿನಲ್ಲಿ ನಾನು ಹತ್ಕೋತೀನಿ. ಅದಕ್ಕೋಸ್ಕರ ಬ್ಲರ್ ಕೊಡೋವಂಥದ್ದು ಏನಿದೆ? ಸೊ ಇಲ್ಲಿ ಧರ್ಮ ಸಂಘರ್ಷಣೆ ಹುಟ್ಟಾಗ್ತಿರೋದು ಸಿನಿಮಾದವರು ಅಲ್ಲ, ಮಾಧ್ಯಮದವರು ಅಲ್ಲ, ಸೆನ್ಸಾರ್ ಅವರು. ನೆಕ್ಸ್ಟ್ ನಾನು ಸಿನಿಮಾ ಮಾಡಬೇಕಾದ್ರೆ ನಾನೊಬ್ಬ ಮುಸಲ್ಮಾನ್ನ ಪಾತ್ರ ಬಂದರೆ ಫಸ್ಟಿಗೆ ಹೋಗೋಕೆ ಸೆನ್ಸಾರ್ ಅವ್ರನ್ನ ಕೇಳಬೇಕು, ಏನು ಸರ್ ಮಾಡ್ಬೋದಾ ಬೇಡವಾ, ಇಡೀ ಮುಖ ಬ್ಲರ್ ಕೊಡ್ತೀರಾ ಇಡೀ ಸಿನಿಮಾ ಅಂತ. ಒಂದು ಬೌಂಡೆಡ್ ಸ್ಕ್ರಿಪ್ಟ್ ಅನ್ನೋದಿಲ್ಲ.
ಸೆನ್ಸಾರ್ ಮಂಡಳಿಯಿಂದ ಈ ಸಿನಿಮಾ ಸ್ಟಾರ್ಟ್ ಮಾಡ್ಬೇಕಾದ್ರೆ ಒಂದು ಬೌಂಡೆಡ್ ಸ್ಕ್ರಿಪ್ಟ್ ಅನ್ನೋದಿಲ್ಲ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ನಾವು ಡಿಸೆಂಬರ್ 24ನೇ ತಾರೀಕಿಗೆ ಫಸ್ಟ್ ಸೆನ್ಸಾರ್ ಅಪ್ಲೈ ಮಾಡ್ತೀವಿ. ಡಿಸೆಂಬರ್ 24ಕ್ಕೆ ನಮ್ಮ ಕೈಗೆ ಸೆನ್ಸಾರ್ ಸರ್ಟಿಫಿಕೇಟ್ ಬರುತ್ತೆ. ಆ ಸೆನ್ಸಾರ್ ಸರ್ಟಿಫಿಕೇಟ್ನ ನಿಮ್ಮೆಲ್ಲರಿಗೂ ಕೊಡ್ತೀನಿ. ಅದರಲ್ಲಿ ಜೈ ಶ್ರೀರಾಮ್ ಫ್ಲ್ಯಾಗು ಬ್ಲರ್ ಇಲ್ಲ. ಫೆಬ್ರವರಿ 22ಕ್ಕೆ ನಾವು ಒಂದು ವಾರ ಇರಬೇಕಾದ್ರೆ ಟ್ರೈಲರ್ನ ರಿಲೀಸ್ ಮಾಡೋಣ, ಥಿಯೇಟ್ರಿಕಲ್ ಟ್ರೈಲರ್ನ ರಿಲೀಸ್ ಮಾಡೋಣ ಅಂತ ಸೆನ್ಸಾರ್ಗೆ ಅಪ್ಲೈ ಮಾಡಿದಾಗ ಜೈ ಶ್ರೀರಾಮ್ ಫ್ಲ್ಯಾಗ್ನ ಬ್ಲರ್ ಕೊಟ್ಟಿದ್ದಾರೆ. ಅದನ್ನು ಜ್ಞಾಪಿಸ್ಕೊಂಡು ಏ ನೀವು ವಾಪಸ್ ಸಿನಿಮಾ ತೊಗೊಂಬನ್ನಿ, ನಾನು ಲಾಸ್ಟ್ ಟೈಮ್ ಬ್ಲರ್ ಕೊಟ್ಟಿದ್ದೀನೋ ಇಲ್ವೋ, ವಾಪಸ್ ಸಿನಿಮಾ ತೊಗೊಂಬನ್ನಿ. ಇಲ್ಲ ಮೇಡಮ್, ಅದನ್ನು ಸೆನ್ಸಾರ್ ಮಾಡಿ ಕಾಪಿ ಕೊಟ್ಟಿದ್ದೀರ, ಇಲ್ಲ ಇಲ್ಲ ವಾಪಸ್ ತೊಗೊಂಬನ್ನಿರ, ರೀಸೆನ್ಸಾರ್ ಮಾಡಬೇಕು ಅಂತ ಮತ್ತೆ ಸಿನಿಮಾನ ಇಸ್ಕೊಂಬಂದು ರೀಸೆನ್ಸಾರ್ ಮಾಡೋಕ್ಕೆ ಹೇಳಿ ಎಂಥ ಗೇಮ್ ಮಾಡಿದ್ದಾರೆ ಅಂದರೆ ರೀಸೆನ್ಸಾರ್ ಮಾಡೋಕ್ಕೆ ಕೊಟ್ಟರು, ಜೈ ಶ್ರೀರಾಮ್ ಫ್ಲ್ಯಾಗ್ನ ಬ್ಲರ್ ಮಾಡಿ ಅಂತ ಹೇಳಿದ್ರು, ಟ್ರೈಲರ್ಗೂ ಹೇಳಿದ್ರು, ಸಿನಿಮಾಗೂ ಹೇಳಿದ್ರು. ಸಿನಿಮಾನ ಬ್ಲರ್ ಮಾಡಿ ಯು ಎಫ್ ಒ ಮತ್ತು ಕ್ಯೂಬ್ಗೆ ನಾವು ಕಳಿಸ್ಬಿಟ್ಟು ಬಂದರೆ ಕಾಪಿನಲ್ಲಿ ಟ್ರೈಲರಲ್ಲಿ ಮಾತ್ರ ಬ್ಲರ್ ಕೊಟ್ಟಿದ್ದಾರೆ, ಸಿನಿಮಾದಲ್ಲಿ ಬ್ಲರೇ ಕೊಟ್ಟಿಲ್ಲ. ಅಂದರೆ ನಮ್ಮನ್ನು ಕನ್ಫ್ಯೂಷನ್ ಮಾಡಿ ಇನ್ 3 ಡೇಸ್ ಇರಬೇಕಾದ್ರೆ ಸೆನ್ಸಾರ್ ಸರ್ಟಿಫಿಕೇಟ್ನ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಸೆನ್ಸಾರ್ ಮಂಡಳಿಯಿಂದ ಒಂದು ಸಮಸ್ಯೆ, ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿರೋದು. ಸೆಕೆಂಡು, ಜೈ ಶ್ರೀರಾಮ್ ಫ್ಲ್ಯಾಗು ಬ್ಲರ್ ಯಾಕೆ? ಇದು ನಮ್ಮ ಪ್ರಶ್ನೆ, ನಮಗಿದಕ್ಕೆ ಉತ್ತರ ನಿಮ್ಮ ಮುಖಾಂತರ ಕೇಳಬೇಕು ಅನ್ನೋದು ನಮ್ಮ ಆಸೆ.